ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಸ್ವೀಟ್ ಪೊಂಗಲ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಚಕ್ರ ಪೊಂಗಲಿ ಅಂತಲೂ ಕರೀತಾರೆ ಇದನ್ನು. ಇದು ಸ್ವೀಟ್ಗಂತೂ ಒಳ್ಳೆ ರೆಸಿಪಿ, ಇದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನಾನು ಈಸಿಯಾಗಿ ಟಿಪ್ಸ್ ಸಮೇತ ಹೇಳ್ತೀನಿ ಇದನ್ನು ಹೆಂಗೆ ಮಾಡೋದಂತ ಹೇಳ್ಬಿಟ್ಟು. ಫಸ್ಟು ನೋಡಿ, ನಾನು ಸೋನಾ ಮಸೂರಿ ಅಕ್ಕಿನ 1 ಕಪ್ ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನೆನೆಸೋದೇನು ಬೇಡ, ಇದು ಡೈರೆಕ್ಟಾಗಿ ಹಂಗೆ ಕುಕ್ಕರ್ಗೆ ಹಾಕಬೇಕು. ಈಗ ಒಂದು ಕಡಾಯಿ ತೊಗೊಂಡು, ಕಡಾಯಿಗೆ ಅದರಲ್ಲಿ 1 ಕಪ್ಪಷ್ಟು, 1/2 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡು ಅದನ್ನು ಹೈ ಫ್ಲೇಮಲ್ಲೇ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಆಗಿದೆಯಲ್ಲ, ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ತೊಗೋಬೇಕು. ವಾಶ್ ಮಾಡಿರೋವಂಥ ಅಕ್ಕಿ ಮತ್ತು ರೋಸ್ಟ್ ಮಾಡ್ಕೊಂಡಿದ್ದೀವಲ್ವ ಹೆಸರುಬೇಳೆನ ಹಾಕಬೇಕು. ಹಾಕ್ಬಿಟ್ಟು ಈಗ ಇದಕ್ಕೆ ನೋಡಿ, ನಾನು ನೀರು 3 ಕಪ್ ನೀರು ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ ಮತ್ತು 3/4 ಕಪ್ಪಷ್ಟು ಹೆಸರುಬೇಳೆ ಹಾಕಿದ್ದೀನಲ್ಲ, ಅದಕ್ಕೆ ಇವಾಗ ನಾನು 3 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಈಗ ವಿಜಿಲ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ 2 ವಿಜಿಲ್ ಹೈ ಫ್ಲೇಮಲ್ಲಿ 2 ವಿಜಿಲ್ ತೊಗೊತಾ ಇದ್ದೀನಿ. ಕುಕ್ಕರಲ್ಲಿ 2 ವಿಜಿಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಜಿಲ್ ಬಂದರೆ ಸಾಕು. ನೋಡಿ, ಈಗ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ನೋಡಿ, ನಾನು ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉದುದ್ರಾಗ ಆಗಬೇಕು, ಇದು ತುಂಬ ನುಣ್ಣಗಾಗಬಾರ್ದು ಅನ್ನ, ಈ ಥರ ಉದುದ್ರಾಗಾದರೆ ಚೆನ್ನಾಗಾಗುತ್ತೆ. ಇದು ಬೆಲ್ಲನ ನಾನು 1/2 ಕಪ್ಪು ಬೆಲ್ಲ ಮತ್ತು 1/4 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅನ್ನೋದಾದರೆ ಬೆಲ್ಲನೇ 1/4 ಕಪ್ಪು ತೊಗೋಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ನೀರು ಹಾಕ್ಕೋಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮೆಲ್ಟ್ ಮಾಡ್ಕೋಬೇಕು. ಅದು ಪಾಕ ಹೆಂಗೆ ಗೊತ್ತಾ, ಅದು ಮೆಲ್ಟ್ ಆಗಿದ್ರೆ ಅಷ್ಟು ಸಾಕು, ಮೆಲ್ಟ್ ಹಾಕೋಷ್ಟಲ್ಲಿ 1 ಸ್ಟ್ರಿಂಗ್ ಅಷ್ಟು ಪಾಕ ಬರುತ್ತೆ, ಅಷ್ಟು ಸಾಕು. ಇವಾಗ ನಾವು ಸ್ಟ್ರೈನರ್ ತೊಗೊಂಡು ಈ ಥರ ನಾವು ಸ್ಟ್ರೈನರಿಂದ ಈ ಥರ ಮಾಡಬೇಕು. ಅವಾಗ ಏನಿದೆ, ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ ಸಿಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ಪಾಕ ಅನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಪಾಕ ಏನು ಗೊತ್ತಾ, ಅನ್ನಕ್ಕೆಲ್ಲ ಎಳ್ಕೋಬೇಕು. ಈ ಥರ ಎಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಎಳ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಒಂದು ಕಡಾಯಿ ತೊಗೊಂಡು, ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಅದಕ್ಕೆ ನೋಡಿ, ಒಣಕೊಬ್ರಿನ ಈ ಥರ 1/2 ಇಂಚಷ್ಟು ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಪೊಂಗಲಲ್ಲಿ ಟೇಸ್ಟಿಯಾಗಿರುತ್ತೆ. ನಾವು ತುರಿದು ಹಾಕೋಬೋದು, ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ 1 ಟೇಬಲ್ ಸ್ಪೂನು ಗೋಡಂಬಿನ ಹಾಕ್ಕೊಂಡು ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈಗ 1 ಟೇಬಲ್ ಸ್ಪೂನು ದ್ರಾಕ್ಷಿನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಬೇಕು. ಅದು ಈಟಿಗೆನೇ ದ್ರಾಕ್ಷಿ ಫ್ರೈ ಆಗುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಪಾಕಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನಾವೀಗ ಇದನ್ನು ಇದು ಮಾಡ್ಕೋಬೇಕು. ನೋಡಿ, ಈ ಥರ ಆದಮೇಲೆ ಏಲಕ್ಕಿ ಪೌಡರ್ನ ನಾನು 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಪ್ರಸಾದಕ್ಕೋಸ್ಕರ ನಾವು 1 ಪಿಂಚಷ್ಟು ಪಚ್ಚಕರ್ಪೂರ ಹಾಕ್ಕೊಂಡು ಪ್ರಸಾದಕ್ಕಾಗುತ್ತೆ. ಇಷ್ಟೇ ರೆಡಿಯಾಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ ಟಿಪ್ಸು, ಅನ್ನನ ಸ್ವಲ್ಪ ಉದುದ್ರಾಗಬೇಕು ಮತ್ತು ಬೆಲ್ಲ ಪಾಕ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೋಬಾರ್ದು, ಪಾಕ ಗಟ್ಟಿ ಇರಬೇಕು. ಇಷ್ಟೇ, ನೀವು ಮನೇಲಿ ಟ್ರೈ ಮಾಡಿ, ಟಿಪ್ಸ್ ಸಮೇತ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.